ಪ್ರಕೃತಿ ಎಷ್ಟು ಸುಂದರವಾಗಿದೆ ಅಲ್ವಾ? ಇವತ್ತೇ ಲಾಸ್ಟ್ ದಿನ ನೋಡ್ಕೊ, ನಾಳೆ ಸ್ಟೀಲ್ ಫ್ಲೈಓವರ್ ಬಂದ ಮೇಲೆ ಇದ್ಯಾವುದು ಇರಲ್ಲ. ಈ ಮರಗಳು ನಮ್ಗೆ ಮಳೆ, ನೀರು, ಆಹಾರ, ಆಸರೆ, ಆಶ್ರಯ ಎಲ್ಲ ಕೊಡುತ್ತೆ. ಇಷ್ಟೊಂದು ಉಪಯೋಗ ಇರೋ ಸಾವಿರಾರು ಮರಗಳನ್ನ ಕೇವಲ ಒಂದೇ ವರ್ಷ ಸ್ಟೀಲ್ ಬ್ರಿಡ್ಜ್ಗೋಸ್ಕರ ಕರೆಯೋದು ತಪ್ಪು. ನಾನ್ ಮಾತ್ರ ಸುಮ್ಮನಿರಲ್ಲ, ಪ್ರತಿಭಟಿಸ್ತೀನಿ. ನೀನೊಬ್ನೇ ಪ್ರತಿಭಟಿಸಿದ್ರೆ ಏನು ಪ್ರಯೋಜನ ಇಲ್ಲ. ನಾವ್ ಯುವಕರೆಲ್ಲ ಒಗ್ಗಟ್ಟಾಗಿ ಪ್ರತಿಭಟಿಸ್ಬೇಕು. ಕರೆಕ್ಟ್ ಮಗನ್ ಹೇಳಿದ್ದು. ಇಫ್ ಯು ಯೂತ್ಸ್ ಆರ್ ಯುನೈಟೆಡ್ ದೆನ್ ವಿ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಯುವಕರೇ ಹೇಳಿ, ಎದ್ದೇಳಿ, ಬರೀ ಫೇಸ್ಬುಕ್ ನಲ್ಲಿ ಕಾಮೆಂಟ್ಸ್, ಸ್ಟೇಟಸ್, ಲೈಕ್ಸ್ ನೋಡ್ಕೊಂಡು ವಾಟ್ಸ್ಆಪ್ ನಲ್ಲಿ ಬೇರೆದೇರೋ ಜೋಕ್ಸ್ ಗಳನ್ನ ಶೇರ್ ಮಾಡೋದಲ್ಲ ಯುವಕರ ಕರ್ತವ್ಯ. ಜೊತೆಗೆ ದೇಶ, ನಾಡು, ನುಡಿ, ದೇಶ ಪ್ರೇಮ, ಪ್ರಕೃತಿ, ಕಾಲೇಜ್ ಎಲ್ಲ ಇರ್ಬೇಕು. ಯುವಕರೇ, ಈ ದೇಶದ ಭವಿಷ್ಯ ನಮ್ಗಳ ಕೈನಲ್ಲಿದೆ. ಬನ್ನಿ, ನಾವೆಲ್ಲರೂ ಕೈ ಜೋಡಿಸೋಣ, ದೇಶವನ್ನು ಮುನ್ನಡೆಸೋಣ.